हरिः ॐ गुरुभ्यो नमः ॐ शं शनेश्वराय नमः यः इदं कवचं दिव्यं सर्वपीडाहरं रूपां पठति श्रद्धां यः युक्तः सर्वान् कामान् अवाप्नुयात् ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಸುತ್ತ ಈಗ ನಾವು ಶನಿಗ್ರಹ ದಿನಾಂಕ 17 ಜನವರಿ 2023 ಈ ಒಂದು ದಿನಾಂಕಕ್ಕೆ ಮಕರ ರಾಶಿಯಿಂದ ಕುಂಭರಾಶಿಗೆ ಶನಿ ಪ್ರವೇಶ ಮಾಡ್ತಾರೆ. ಈ ಒಂದು ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂತಹ ಶನಿಗ್ರಹ ಸುಮಾರು 2.5 ವರ್ಷಗಳ ಕಾಲ 2025 ಮಾರ್ಚ್ವರೆಗೂ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಈ ಒಂದು ಕುಂಭರಾಶಿಯಲ್ಲಿ ಸಂಚಾರ ಮಾಡುವಾಗ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿರುತ್ತೆ, ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಂದು ಯೋಗ ಪ್ರಾಪ್ತಿ ಇರುತ್ತೆ ಅಂತ ನೋಡಿದಾಗ ನಿಮಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಒಂದು ಶನಿ ತುಂಬಾ ಒಲಿತನ್ನು ಕೊಡ್ತಾನೆ. ಜೊತೆಗೆ ನಿಮಗೆ ರಾಶಾಧಿಪತಿ ಆಗಿರ್ತಕ್ಕಂಥದ್ದು ಬುಧಗ್ರಹ. ಬುಧಗ್ರಹಕ್ಕೆ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಶನಿಗ್ರಹಕ್ಕೆ ಮಿತ್ರ ಬಾಂಧವ್ಯ ಇರೋದ್ರಿಂದ ಒಳ್ಳೆಯ ರೀತಿಯ ಒಂದು ಜೀವನದ ಭಾಗ್ಯ ಪ್ರಾಪ್ತಿಯನ್ನು ಪಡೀತೀರಾ. ಸುಮಾರು 2.5 ವರ್ಷಗಳ ಕಾಲದಿಂದ ನೀವು ಕಷ್ಟ ನಷ್ಟ, ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ, ಮಾನಸಿಕ ಹಿಂಸೆ, ಮಾನಸಿಕವಾದಂಥ ಒತ್ತಡಗಳು ನಿಮಗೆ ಶನಿಯ ಒಂದು ಪ್ರಭಾವ ಎಫೆಕ್ಟ್ ಆಗಿತ್ತು. ಈಗ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಒಳ್ಳೆಯ ರೀತಿಯ ಒಂದು ಯೋಗ ಪ್ರಾಪ್ತಿ ಪ್ರಾರಂಭ ಆಗುತ್ತೆ. ಈ ಒಂದು ವಿಷಯದಲ್ಲಿ ತುಂಬಾ ಒಳ್ಳೆಯ ಒಂದು ಪ್ರತಿಫಲದಾಯಕವಾದಂತಹ ಒಂದು ಭಾಗ್ಯ ಅಂತ ಹೇಳ್ಬೋದು ಈ ಒಂದು ಮಿಥುನ ರಾಶಿಯವರಿಗೆ. ಹಾಗಾಗಿ ನಿಮ್ಮ ರಾಶಿಯವರಿಗೆ ಯಾರಿಗೆಲ್ಲ ಒಂದು ಒಳ್ಳೆಯ ಒಂದು ಭಾಗ್ಯ ಪ್ರಾಪ್ತಿ ಯೋಗ ಅನುಕೂಲ ಲಭಿಸುತ್ತೆ ಅಂತ ನಾವು ನೋಡಿದ್ರೆ ಬಿಸ್ನೆಸ್ ವ್ಯಾಪಾರಸ್ಥರಿಗೆ ಪ್ರಧಾನವಾಗಿ ಒಳ್ಳೆಯದು. ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿರುವಂತಹವರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಸೇಲ್ ಮಾಡುವಂಥವ್ರು, ಮೆಡಿಕಲ್ ಸ್ಟೋರ್ಸ್ ನೋಡ್ಕೊಳ್ಳುತ್ತಾ ಇರ್ತಕ್ಕಂತಹ ವ್ಯಾಪಾರಸ್ಥರಿಗಾಗಿರ್ಬೋದು, ಮತ್ತೆ ಭೂಮಿ ವಹಿವಾಟು ಅಂದ್ರೆ ಭೂಮಿಯನ್ನ ತಗೊಳ್ಳೋರು ಮಾರೋರು, ರಿಯಲ್ ಎಸ್ಟೇಟ್ ಡಿಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್ ಕಟ್ಟೋದು ಮಾರೋದು, ಈ ತರದವರಿಗೆ ಶ್ರೇಷ್ಠವಾದಂತಹ ಒಂದು ಪ್ರತಿಫಲದಾಯಕ ಅನುಕೂಲ ಸಮಯ ಇದು ಆಗಿರುತ್ತೆ. ಈ ಸಮಯದಲ್ಲಿ ಶನಿಗ್ರಹ ನಿಮ್ಗೆ ಒಳಿತನ್ನು ಮಾಡ್ತಾನೆ. ಜೊತೆಗೆ ವಿಶೇಷವಾಗಿ ರೈತರಿಗೆ, ಯಾರೆಲ್ಲ ಬೆಳೆಗಳು ಬೆಳೀತಾ ಇದ್ರೋ, ಫಸಲನ್ನ ತೆಗಿತಾ ಇದ್ರೋ ಅಂತಹವರಿಗೆ ಈ ಕ್ರಿಮಿಕೀಟಗಳ ಬಾಧೆಯಿಂದ ತುಂಬಾ ಮದ್ದು ಮೆಡಿಸಿನ್ಸ್ ಒಂದು ಪೆಸ್ಟಿಸೈಡ್ಸ್ನ ನೀವು ಹೊಡೆದು ತುಂಬಾ ಬಂಡವಾಳ ಹಾಕ್ಬೇಕಾದಂತ ಪರಿಸ್ಥಿತಿ ಇತ್ತು. ಆದ್ರೆ ಈ ಒಂದು ಸಮಯದಲ್ಲಿ ಸುಮಾರು ನೀವು ಶನಿಗ್ರಹ 2.5 ವರ್ಷಗಳ ಕಾಲದಲ್ಲಿ ಏನೆಲ್ಲಾ ಬೆಳೆಗಳು ಬೆಳೀತಿರೋ ಅಂತಹ ರೈತರಿಗೆ, ಅಂತಹ ಅವರಿಗೆ ಬೆಳೆಗಳು ತುಂಬಾ ಉತ್ತಮ ರೀತಿಯ ಫಲ ಕೊಡುತ್ತೆ. ಶನಿಯ ಒಂದು ಪ್ರಭಾವದಿಂದ ಈ ಕ್ರಿಮಿಕೀಟಗಳ ಬಾಧೆ ನಿವಾರಣೆ ಆಗಿ ಅವುಗಳ ಒಂದು ಎಫೆಕ್ಟ್ ಬರುವುದಿಲ್ಲ. ನಿಮ್ಮ ರಾಶಿಯವರು ಈ ಒಂದು ಬೆಳೆಗಳು ಬೆಳೆದಂತಹ ಅವರಿಗೆ ಮಾತ್ರ. ಹಾಗಾಗಿ ಶ್ರೇಷ್ಠವಾದಂತಹ ಒಂದು ಪ್ರತಿಫಲ ಬೆಳೆಗಳಿಂದ ಕೂಡ ಪಡೆದು ಮಾರಾಟ ಮಾಡಿ ಭಾಗ್ಯದ ಒಂದು ಫಸಲನ್ನ, ಭಾಗ್ಯದ ಒಂದು ಪ್ರತಿಫಲನ್ನ ನೀವು ಹಣದ ರೂಪದಲ್ಲಿ, ಆದಾಯದ ರೂಪದಲ್ಲಿ ಪಡೀತೀರಾ. ಅಂತಹ ಒಂದು ಒಂದು ಅನುಕೂಲತೆಗಳು ಈ ಒಂದು ಸಮಯದಲ್ಲಿ ಶನಿಗ್ರಹ ನಿಮ್ಗೆ ನೀಡ್ತಾನೆ. ಈಗ ಮುಖ್ಯವಾಗಿ ಯಾವ ರೀತಿಯ ಒಂದು ಇವರೆಲ್ಲರಿಗೂ ಕೂಡ ನಿಮ್ಗೆ ಪ್ರತಿಫಲಗಳು ಲಭಿಸುತ್ತೆ ಅಂತ ನಾವು ನೋಡಿದಾಗ ನಿಮ್ಮ ಒಂದು ವೈಯಕ್ತಿಕವಾದಂತಹ ಒಂದು ದೃಢ ಸಂಕಲ್ಪ ಪ್ರಯತ್ನಗಳು ಭಾಗ್ಯದ ಕಡೆ ಒಲವು ನೀಡುತ್ತೆ. ಅಂದ್ರೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಬಂಡವಾಳ ಹಾಕಿ ಆದಾಯನ ತೆಗೆಯೋಣ, ಕೆಲಸ ಮಾಡೋಣ, ಪ್ರತಿಫಲ ಪಡೆಯೋಣ ಅನ್ನುವಂತಹ ಇನ್ವೆಸ್ಟ್ಮೆಂಟ್ಸ್ ಮಾಡುವಂತಹ ಒಂದು ಪ್ರತಿಫಲಗಳು ಜಾಸ್ತಿ ಬರುತ್ತೆ. ಮತ್ತೆ ಇಷ್ಟು ದಿನ ಸಂಪಾದಿಸಿರ್ತಕ್ಕಂಥ ದುಡ್ಡು ಕಾಸನ್ನ ನೀವು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಕಾಶಗಳು ಕೂಡ ಬರುತ್ತೆ. ಮತ್ತೆ ದುಡ್ಡು ಖರ್ಚು ಮಾಡುವಂತಹ ವಿಚಾರದಲ್ಲಿ ಸ್ವಲ್ಪ ಮನಸ್ಥಿತಿ ದುಗುಡ ಆಗುತ್ತೆ, ಅಂದ್ರೆ ಮಾನಸಿಕವಾಗಿ ಸ್ವಲ್ಪ ವೈಪರೀತ್ಯ ಬರುವಂತಹ ಸಾಧ್ಯತೆಗಳಿರುತ್ತೆ ಒಂದು ಚಂದ್ರನ ಪ್ರಭಾವದಿಂದ.
ಅದಕ್ಕೆ ಶಿವನಿಗೆ ಬಿಲ್ಲುಪತ್ರೆ ಮತ್ತು ಹಾಲು ಕೊಡುವುದರಿಂದ ನಿಮಗೆ ಭಾಗ್ಯದ ಸಮಯದಲ್ಲಿ ದುಡ್ಡಿನ ವ್ಯವಹಾರ ಮಾಡುವಾಗ ಅಂದರೆ ಸಕಾಲಕ್ಕೆ ದುಡ್ಡು ಬರ್ದಿರೋ ಇರೋದು ಕೈ ಕೊಡೋದು ಈ ರೀತಿಯ ವೈಪರೀತ್ಯಗಳಾಗುತ್ತೆ. ಸಕಾಲಕ್ಕೆ ಲೋನ್ ಆಗಲ್ಲ, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು, ಅಂತಹ ಸಮಸ್ಯೆಗಳು ಬಂದಾಗ ಮಾತ್ರ ಈ ಪರಿಹಾರ ಮಾಡಬೇಕಾಗಿ ಬರುತ್ತೆ. ಆಮೇಲೆ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಟ್ಟುವಂತಹ ಒಂದು ಪ್ರಯತ್ನಗಳು, ನೀವೆಲ್ಲಿ ವಾಸ ಮಾಡ್ತಾ ಇರ್ತೀರೋ ಆ ಜಾಗದಲ್ಲಿ ಮನೆ ಕಟ್ಕೊಳ್ಳುವಂತಹ ಒಂದು ಭಾಗ್ಯ ನಿಮಗೆ ಲಭಿಸುತ್ತೆ. ಅಥವಾ ಮನೆಯ ಕಡೆ ಅಭಿವೃದ್ಧಿ ಮಾಡುವಂತಹ ಪ್ರಯತ್ನಗಳು ಚೆನ್ನಾಗಿ ನಡೆಯುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಎಜುಕೇಷನ್ ಸಿಗುವಂಥದ್ದು, ಅಂದರೆ ಒಳ್ಳೆಯ ಒಂದು ರಿಸಲ್ಟ್ಸ್ ಬರುವಂತಹ ಸ್ಥಿತಿಗೆ ಬೆಳೀತೀರಾ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೋ ಅಂಥವ್ರಿಗೆ ಶ್ರೇಷ್ಠ ಫಲ ಸಿಗುತ್ತೆ. ಈ ಸಮಯದಲ್ಲಿ ಮಕ್ಕಳಾಗುವಂತಹವರಿಗೆ ಅವರಿಗೆ ಶ್ರೇಷ್ಠವಾದಂತಹ ಒಂದು ಜಾತಕಸ್ಥರು, ಅಂದರೆ ಜೀವನದಲ್ಲಿ ತಂದೆ ತಾಯಿಗೆ ಹೆಸರು ತರುವಂಥವರು, ಕುಟುಂಬಕ್ಕೆ ಒಳಿತಾಗುವಂತಹ ಒಂದು ಮಕ್ಕಳು, ಒಳ್ಳೆ ಜಾತಕದ ಲಗ್ನ ರಾಶಿಯಲ್ಲಿ ಹುಟ್ಟುವಂತಹ ಒಂದು ಭಾಗ್ಯ ಈ ಒಂದು ಸಮಯದಲ್ಲಿ ನಿಮ್ಮ ರಾಶಿಗೆ, ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರಿಗೆ ಪ್ರತಿಫಲ ಸಿಗತ್ತೆ. ಯಾರೆಲ್ಲ ಮಿತ್ರರ ಜೊತೆ ನೀವು ವ್ಯವಹಾರ ವಹಿವಾಟು ಭಾಗ್ಯ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀರಿಯೋ ಆ ಕೆಲಸ ಮಾಡಬೇಡಿ ಈ ಸಮಯದಲ್ಲಿ. ಯಾಕೆಂದ್ರೆ ಮಿತ್ರರಿಂದ ವಂಚನೆ ಉಂಟಾಗತ್ತೆ, ಮೋಸ ಉಂಟಾಗೋ ಸಾಧ್ಯತೆ ಇರುತ್ತೆ. ಮಿತ್ರರ ಕಡೆಯಿಂದ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡೋಣ, ವ್ಯಾಪಾರ ಮಾಡೋಣ, ವ್ಯವಸಾಯ ಮಾಡೋಣ, ಏನೇ ಮಾಡಕ್ಕೆ ಹೋಗ್ಲಿ ಸ್ನೇಹಿತರ ಜೊತೆ ಈ 2.5 ವರ್ಷಗಳ ಕಾಲ ಕೈ ಜೋಡಿಸ್ಬೇಡಿ, ಅವರಿಂದ ತೊಂದರೆ ಕಾದಿರತ್ತೆ. ಈ ಸಮಯದಲ್ಲಿ ವಿವಾಹವಾಗುವಂಥವರಿಗೆ ಒಳ್ಳೆಯ ಭಾಗ್ಯದ ಸಮಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಯಾರಿಗೆಲ್ಲ ವಿವಾಹ ಆಗಿರಲ್ವೋ ಅಂಥವ್ರಿಗೆ ಒಳ್ಳೆಯ ರೀತಿಯ ಒಂದು ಸಂಬಂಧಗಳು ಸಿಗತ್ತೆ. ಇಷ್ಟು ದಿನ ನಿಧಾನ ಆಗಿರುತ್ತೆ ಅಂಥವ್ರಿಗೆಲ್ಲ ಈಗ ಸಕಾಲಕ್ಕೆ ಮದುವೆಗಳಾಗ್ಬಿಡುವಂಥದ್ದು ಬರುತ್ತೆ. ಮತ್ತು ಯಾರೆಲ್ಲ ದಂಪತಿಗಳಲ್ಲಿ ಈ ಒಂದು ರಾಶಿಯವರಿದ್ದಾರಿಗೋ ಅಂತಹ ಅವರಿಗೆ ದಂಪತಿಗಳ ಜೊತೆಗೂಡಿ, ಅಂದರೆ ನಿಮ್ಮ ಗೋಲ್ಡ್ ಎಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಭಾಗ್ಯಕ್ಕೆ, ಅಂದರೆ ನಿಮ್ಮ ಅದೃಷ್ಟಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತೆ. ಇಲ್ಲ ಕೆಲವೊಂದು ದುಡ್ಡು ಕಾಸು ವಿಚಾರವಾಗಿ ನಿಮಗೆ ಭಾಗ್ಯ ಲಭಿಸುತ್ತೆ. ಯಾವುದೋ ಒಂದು ಅಪ್ಲೈ ಮಾಡಿರ್ತೀರಾ, ಸುಮಾರು ದಿನಗಳಾಗಿರುತ್ತೆ, ಬಂದೇ ಇರಲ್ಲ. ಒಂದು ಮನೆ ಕಟ್ಟೋದಕ್ಕೋಸ್ಕರ ನೀವು ಗೌರ್ಮೆಂಟಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಾ, ಅದು ರಿಲೀಸ್ ಆಗಿರಲ್ಲ. ಅದೇ ರೀತಿ ಯಾವುದೋ ಒಂದು ಕೆಲಸ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀರಾ, ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಕೊಟ್ಟಿರ್ತೀರಾ, ಆದರೆ ಅದು ನಿಮಗೆ ಈಗ ಸಕ್ಸಸ್ ಸಿಕ್ಕಿರಲ್ಲ. ಈ ಸಮಯದಲ್ಲಿ ನಿಮಗೆ ಈ ಥರ ಅನುಕೂಲಗಳಾಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ತುಂಬ ದೃಢವಾದಂತಹ ಒಂದು ಪ್ರಯತ್ನಗಳು ದಂಪತಿಗಳು ಮಾಡ್ಬೋದು ಈ ಸಮಯದಲ್ಲಿ. ಸ್ವಲ್ಪ ಆರೋಗ್ಯ ಸಮಸ್ಯೆ ನೋಡ್ಕೋಬೇಕಾಗತ್ತೆ. ನೀವು ಇಲ್ಲಿ ಕೆಲಸ ಕಾರ್ಯ ಇನ್ವೆಸ್ಟ್ಮೆಂಟ್ ಮಾಡಿ ಓಡಾಟ ಟೆನ್ಷನ್ ತಗೊಂಡು ಸುತ್ತಾಡಿ, ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುಮ್ಮನೆ ಮನೇಲಿ ಕೂತ್ಕೊಂಡು ನಿದ್ದೆ ಮಾಡಿದ್ರೆ ಆಗಲ್ಲ, ಅದಕ್ಕೆ ಓಡಾಡಲೇಬೇಕು, ಕೆಲಸ ನಿರ್ವಹಿಸಲೇಬೇಕು. ಇನ್ವೆಸ್ಟ್ಮೆಂಟ್ ಮಾಡಿದ ಮಟ್ಟಿಗೆ ಅದಷ್ಟೇ, ಅದೇ ದುಡ್ಡು ಬರಲ್ಲ. ಆ ಸಮಯದಲ್ಲಿ ಸ್ವಲ್ಪ ಟೆನ್ಷನ್ಸು, ಟ್ರೆಸ್ಸು, ಒತ್ತಡ, ಮಾನಸಿಕವಾಗಿ ಸುಸ್ತು ಆಯಾಸ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಶನಿ ದರ್ಶನ ಮಾಡಿ ಶನಿವಾರ ಈ ಒಂದು ಸಮಸ್ಯೆ ನಿಮಗೆ ದೂರ ಆಗುತ್ತೆ. ಈ ಒಂದು ಸಮಸ್ಯೆ ನಿಮಗೆ ದೂರ ಆಗುತ್ತೆ, ಕಷ್ಟ ದೂರ ಆಗುತ್ತೆ, ಸಮಸ್ಯೆಗಳು ಬರೆದಿರಾ ನಿವಾರಣೆ ಆಗುತ್ತೆ. ಅದೇ ರೀತಿ ಒಂದು ವೃತ್ತಿಯಲ್ಲಿ ಭಾಗ್ಯಪ್ರಾಪ್ತಿ, ಕೆಲಸ ಮಾಡೋ ಜಾಗದಲ್ಲಿ ಕೂಡ ಪ್ರಮೋಷನ್ ಸಿಗತ್ತೆ, ಒಳ್ಳೆಯ ಬಡ್ತಿ ಸಿಗತ್ತೆ, ಒಳ್ಳೆಯ ಉನ್ನತವಾದಂತಹ ಜಾಬ್ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರಿಮೆಂಟ್ ಸಿಗತ್ತೆ. ಇವೆಲ್ಲ ರೀತಿ ಸ್ಟೆಪ್ ಬೈ ಸ್ಟೆಪ್ ಯೋಗಗಳು ನೀವು ಕೆಲಸ ಮಾಡೋದಾಗ ಕೂಡ ಸಿಗತ್ತೆ. ಮತ್ತೆ ಖರ್ಚು ಮಾಡೋದ್ರಿಂದ ಭಾಗ್ಯ, ದುಡ್ಡಲ್ಲಿ ಹಾಕ್ತೀರಾ 1-2 ರಿಸಲ್ಟ್ ಬರುತ್ತೆ. ಈ ರೀತಿ ಯಾವುದೋ ಒಂದು ಸೊತ್ತು ತಗೊಂತೀರಾ, ಮಾರನೇ ದಿವಸನೇ ಬರ್ತಾನೆ ಡಬಲ್ ರೇಟ್ ತಗೊಂಡು ಹೋಗ್ತೀನಿ ಅಂತ, ಯಾವುದೋ ಸೈಟ್ ತಗೊಂತೀರಾ ಮಾರನೇ ದಿವಸನೇ ನಿಮಗೆ ರಿಜಿಸ್ಟರ್ ಆದ ಮಾರನೇ ದಿವಸನೇ ಇನ್ನು ಹೆಚ್ಚಿನ ರೇಟ್ ಕೇಳ್ತಾನೆ, ಆ ರೀತಿ ಒಂದು ಭಾಗ್ಯ ನಿಮ್ಮ ರಾಶಿಯವ್ರಿಗೆ ಮಾತ್ರ ಲಭಿಸುತ್ತೆ. ಹಾಗಾಗಿ ಒಳ್ಳೆಯ ಒಳಿತಾದಂತಹ ಒಂದು ಪ್ರತಿಫಲಗಳಿದೆ, ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಹಾಗಾಗಿ ನಿಮಗೆಲ್ರಿಗೂ ಕೂಡ ಈ ಒಂದು ವಿಚಾರಗಳು ನಿಜ ನಡೀತಾ ಇದೆ ಅಂತ ಅನಿಸಿದರೆ, ಈ ಒಂದು ವಿಷಯಗಳು ನಿಮಗೆ ಇಷ್ಟಕರವಾಗಿದ್ದರೆ ನಮ್ಮ ಒಂದು ಚಾನಲ್ನ ವಿಡಿಯೋಸ್ಗೆ ಲೈಕ್ ಕೊಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಿಮಗೇನಾದರೂ ಅನಿಸಿಕೆಗಳಿದ್ದರೆ ನಮ್ಮ ಒಂದು ವಿಡಿಯೋಸಲ್ಲಿ ಸ್ಕ್ರಾಲ್ ಆಗ್ತಾಯಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ನಿಮ್ಮ ಸಮಸ್ಯೆಗಳ ಬಗ್ಗೆ ಫೋನ್ ಮಾಡಿ ತಿಳ್ಕೋಬೋದು. ಸೊ ಫೋನ್ನ ಮುಖಾಂತರ
ನಾನು ನಿಮಗೆ ನೇರವಾಗಿ ಸಿಗುವಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಮಸ್ಯೆ ಬಗ್ಗೆ ನಮ್ಮ ಆಫೀಸ್ ಫೋನ್ಗೆ ಫೋನ್ ಮಾಡಿ ಸಮಸ್ಯೆ ಬಗ್ಗೆ ಬರೆಸ್ಬೋದು. ಹಾಗಾಗಿ ಎಲ್ಲರೂ ಕೂಡ ಶನೇಶ್ವರ ಸ್ವಾಮಿ ಅನುಗ್ರಹ ಭಾಗರಕ್ಷ ಲಭಿಸಲಿ ಅಂತ ಹೇಳಿ ಕೋರ್ತಾ ನಮಸ್ಕಾರಗಳು.